ಬಂದೆಯ ಬಾ ಹೀಗೆ ಕೂತುಕೋ, ನನ್ನ ಕವಿತೆಗಳನ್ನು ಓದುವರಿಲ್ಲದಾಗೆ ನನ್ನ ಮನಸ್ಸೆನ್ನುತ್ತಿದೆ ಬಿಕೋ ಬಾ ಇಲ್ಲಿ ಕೂತುಕೋ. ನಮಸ್ಕಾರ ಬಿ ಎಸ್ ಅನದಿ ಅವರೇ. ನಮಸ್ಕಾರ. ನೀವು ಕನ್ನಡದ ಒಬ್ಬ ಖ್ಯಾತ ಕವಿಗಳು ಮತ್ತು ಬರಹಗಾರರು ಕೂಡ, ಕೆಲವು ಕನ್ನಡದ ಕೃತಿಗಳು ನಿಮಗೆ ತಟ್ಟನ್ನು ನೆನಪಾಗುವು, ಅದನ್ನು ಓದಲೇಬೇಕು ಅನ್ನೋಷ್ಟು ಯಾವ ತಟ್ಟನ್ನು ನೆನಪಾಗಿದ್ದೀನಿ ಹೇಳಿದರೆ ಅಂದರೆ ಎಲ್ಲವೂ ಹೇಳಿದ್ದೀನಿ ಕಾವ್ಯದಲ್ಲಿ. ಈಗ ನಾನು ಅಲ್ಲಿ ಕುಮಟಾದಲ್ಲಿದ್ದೇನೆ, ಈಗ ಮುಂಬೈ ಬಿಟ್ಟು ಆರೋಗ್ಯದ ಕಾರಣಕ್ಕೆ. ಅಲ್ಲಿ ಅನೇಕ ಯುವಕರು ಮುನ್ನುಡಿ ಬರಲಿಕ್ಕೆ ಬರೀ ಸರ್ ಬರ್ಕೊಡ್ರಿ ಬರ್ಕೊಡ್ರಿ ಅಂತ ಬೆನ್ನತ್ತಾರೆ. ಅವ್ರಿಗೆ ನಿರುತ್ಸಾಹ ಮಾಡಬೇಕು ಅಂತ ಅನಿಸೋದಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ಅವ್ರನ್ನ ಪ್ರಕಟ ಮಾಡಬೇಕು ಅಂತ ನಾನು ಬೆನ್ನು ತಟ್ಟೋದಿಲ್ಲ. ಅವ್ರಿಗೆ ಏನು, ನೀವು ಯಾರ್ದಾದ್ರೂ ಕವಿಗಳನ್ನು ಓದಿದ್ದೀರಾ? ಇಲ್ಲ ಸರ್, ನಮ್ಗೆ ಎಲ್ಲಿ ಸಿಗಲೇ ಇಲ್ಲ ಪುಸ್ತಕ, ನಿಮ್ಮಲ್ಲಿ ಇದ್ರೆ ಕೊಡ್ರಿ ಅಂತ. ಪೂರ್ವ ಸಿದ್ಧತೆ ಇಲ್ಲದೆ ಯಾರೂ ಕವಿಗಳು ಆಗ್ಲಿಕ್ಕೆ ಆಗೋದಿಲ್ಲ, ಕತೆಗಳನ್ನ ಬರಲಿಕ್ಕೆ ಆಗೋದಿಲ್ಲ. ಪೂರ್ವ ಸಿದ್ಧತೆ ಬಹಳ ಬೇಕು. ಮತ್ತೆ ನಮ್ಮ ಜೀವನವನ್ನ ಅನುಭವಿಸುವ ಮತ್ತೆ ನಮಗೆ ನಿತ್ಯ ಬರುವಂತಹ ಅನುಭವಗಳನ್ನ ಗ್ರಹಿಸುವ ಒಂದು ಕುತೂಹಲ ಅದು ನಮ್ಮ ಜೀವನದಲ್ಲಿ ಇರಬೇಕು. ಬರೀ ಬರಹಗಾರನಿಗೆ ಅಂತ ಕುತೂಹಲವನ್ನು ಬೆಳೆಸಿಕೊಂಡು ಅದನ್ನ ಅಭಿವ್ಯಕ್ತಿ ಇದ್ದಂತಹ ಅನುಭವವನ್ನ ಸಮರ್ಪಕವಾಗಿ ಅಭಿವ್ಯಕ್ತಿ ಮಾಡಲಿಕ್ಕೆ ಒಳ್ಳೆಯ ಭಾಷಾ ಸಂಪತ್ತಿ ಬರಬೇಕು. ಒಂದು ವಿಚಾರ ಬಂದಾಗ ಶಬ್ದಗಳು ತಾವೇ ಬೆನ್ನು ಹತ್ತಬೇಕು ನಮಗೆ. ನೀವು ನನ್ನ ಬಳಸಿಕೊಡ್ರಿ ಬಳಸಿಕೊಡ್ರಿ ಅಂತಕೊಂಡು ಶಬ್ದಗಳು ನಾವು ಕವಿತಾ ಬರಲಿಕ್ಕೆ ಕೂತಾಗ ಅವು ನಮಗೆ ಬೆನ್ನು ಹತ್ತಬೇಕು. ಅಷ್ಟು ತಯಾರಿ ನಮ್ಮ ಬತ್ತಳಿಕೆಯಲ್ಲಿರಬೇಕು. ಬಾಣದ ಇದು ಬಿಡಲಿಕ್ಕೆ ಹೆಂಗೆ ನಾವು ಬತ್ತಳಿಕೆಯಲ್ಲಿ ಇಡ್ತೀವೋ ಹಾಗೆ ನಮ್ಮ ಶಬ್ದಗಳ ಸಂಗ್ರಹ ಸಾಕಷ್ಟು ಇತ್ತಂತ ಹೇಳಿದ್ರೆ ನಮ್ಮ ಯಾವ ಬರವಣಿಗೆ ಆದರೂ ಗಟ್ಟಿಮುಟ್ಟಾಗಿ ಬರ್ತದೆ. ಅದಕ್ಕೆ ಹೊಸಬರಿಗೆ ನಾವು ಅಷ್ಟೇ ಹೇಳೋದು, ನೀವು ಆದಷ್ಟು ನೀವು ಯಾವ ಪ್ರಕಾರವನ್ನು ಆರಿಸಿಕೊಂಡಿದ್ದೀರಲ್ಲ ಆ ಪ್ರಕಾರದಲ್ಲಿ ಈ ಮೊದಲೇ ದುಡ್ಕೊಂಡಂಥ, ಈ ಮೊದಲೇ ಸಾಕಷ್ಟು ಸಾಧನೆ ಮಾಡಿದಂಥ ಅವರು ಆರಂಭಿಕ ಕಾಲದಲ್ಲಿ ಯಾವ ರೀತಿಯಾಗಿ ಬರೆದ್ರೋ ಅದನ್ನು ದಯವಿಟ್ಟು ಅಭ್ಯಾಸ ಮಾಡಿಕೊಟ್ರು. ಅವರು ಈಗ ಬಹಳ ಬಹಳ ಎತ್ತರಕ್ಕೆ ಹೋಗಿರ್ತಾರೆ, ನೀವು ಅವಾಗ ಎತ್ತರಕ್ಕೆ ಹಾಕ್ಬೇಡ್ರಿ, ನೀವು ಹೊಸಬರು. ಆದ್ದರಿಂದ ಈ ಪ್ರಸಿದ್ಧ ಕವಿಗಳು ಪ್ರಸಿದ್ಧ ಲೇಖಕರು ಆರಂಭ ಕಾಲದಲ್ಲಿ ಏನು ಮಾಡಿದ್ರಲ್ಲ ಅದನ್ನು ದಯವಿಟ್ಟು ನೀವು ಅಭ್ಯಾಸ ಮಾಡಿರಿ. ಅಭ್ಯಾಸ ಮಾಡಿ ನಿಮ್ಮ ಶಬ್ದ ಸಂಪತ್ತಿಯನ್ನು ಬೆಳೆಸಿಕೊಡ್ರಿ. ಒಂದು ಅನುಭವವನ್ನು ಎಷ್ಟು ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯವೋ ಆ ಸಾಧ್ಯತೆಗಳನ್ನು ನೀವು ದಯವಿಟ್ಟು ಅರಗಿಸಿಕೊಡ್ರಿ. ಅಂದರೆ ನಿಮ್ಮ ಕಾವ್ಯ ಪ್ರಕಾರದಲ್ಲಿ ನಿಮ್ಮ ಸಾಹಿತ್ಯ ಪ್ರಕಾರದಲ್ಲಿ ಮುಂದೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಈಗ ಯಾವುದೇ ಕವಿ ಯಾವುದೇ ಕಾದಂಬರಿಕಾರ ಹೆಸರು ಹೇಳದೆ ಸಾಮಾನ್ಯವಾಗಿ ನಾವು ಹೇಳೋದಿಟ್ಟೆ, ಹೊಸಬರು ನಿಮ್ಮ ಅನುಭವದ ಸಲುವಾಗಿ ನಿಮ್ಮ ಮನಸ್ಸು ತೆರೆದ ಮುಕ್ತ ಮನಸ್ಸಿಟ್ಟುಕೊಂಡು ಬದುಕನ್ನು ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಅನುಭವಗಳನ್ನು ಸಮರ್ಪಕವಾದ ಶಬ್ದಗಳಲ್ಲಿ ಹೇಳಬೇಕಾದ್ರೆ ಶಬ್ದ ಸಂಚಯ ಬೇಕು. ಅದಕ್ಕೆ ಈ ಹೊಸ ಜನ ನಮ್ಮ ಹಳೆಯ ಜನರ ಮೂಲ ಕೃತಿಗಳನ್ನು ಓದಿ ಅವರು ಯಾವ ರೀತಿಯಾಗಿ ಶುರು ಮಾಡಿದ್ರಲ್ಲ ಏಣಿಯನ್ನು ಏರ್ಲಿಕ್ಕೆ, ಆ ಏಣಿಯ ಮೊದಲಿನ ಕ್ರಮಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಆ ಶಕ್ತಿ ಆ ಕೌಶಲ್ಯ. ಬರೇ ಅನುಭವ ಸಾಲದು, ಬರೇ ಶಬ್ದ ಸಂಪತ್ತಿ ಸಾಲದು, ಅದನ್ನು ವ್ಯಕ್ತ ಮಾಡಲಿಕ್ಕೆ ಒಂದು ಕೌಶಲ್ಯ ಅಂತಿರ್ತದೆ. ಪ್ರತಿಯೊಂದು ಕಲೆಗೂ ಒಂದು ಕೌಶಲ್ಯ ಇರ್ತದೆ, ಚಿತ್ರಕಲೆ ಆಗಲಿ ಸಂಗೀತ ಆಗಲಿ ಬರಹಗಾಗಲಿ. ಈ ಒಂದು ಸ್ಕಿಲ್ ಒಂದು ಕೌಶಲ್ಯ ಇದನ್ನು ಸಾಧಿಸಬೇಕಾದ್ರೆ ನಮಗಿಂತ ಮುಂದೆ ಹೋದವರ ಆರಂಭಿಕ ಪಾಠಗಳನ್ನು ನಾವು ಕಲ್ತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇರ್ತೇನೆ ಯುವಕರಿಗೆ. ಈಗಲೂ ಅಷ್ಟೇ ಹೇಳ ಅಂದರೆ ಕೆಲವೊಮ್ಮೆ ಏನನ್ನಿಸ್ತದೆ ಅಂದರೆ ನನಗೊಮ್ಮೆ ಹೆದರಿಕೆ ಆಗ್ತದೆ. ಉದಾಹರಣೆಗೆ ಈ ಕವನಗಳನ್ನು ಅಥವಾ ಸಣ್ಣ ಕಥೆಗಳನ್ನು ಬರಲಿಕ್ಕೆ ಪ್ರಯತ್ನ ಮಾಡುವಾಗ ಈ ಮೊದಲಿನ ಬರಹಗಳನ್ನು ಹೆಚ್ಚು ಹೆಚ್ಚು ಓದಿದರೆ ಅವರಿಂದನೇ ಪ್ರಭಾವಿತರಾಗಿ ಒಂದು ರೀತಿಯ ಅನುಕರಣೆ ನಮಗೆ ಗೊತ್ತಿಲ್ಲದಂತೆ ಇಲ್ಲೇ ಆಗ್ತದೆಯೋ ಅನ್ನೋ ಹೆದರಿಕೆ ಬರ್ತದೆ. ಅಂದರೆ ಅಸ್ವಂತಿಕೆ ನಮ್ಮದೇ ಆದ ರೀತಿಯ ಶೈಲಿ ಬರೋದಿಲ್ವೋ ಅಂತ ಒಮ್ಮೊಮ್ಮೆ. ಅಂದರೆ ಅದು ಓದಬಾರದು ಅಂತಲ್ಲ, ಬೇರೆ ಅದನ್ನು ಕ್ಷಮ ಮಾಡ್ರಿ. ಈಗ ನನ್ನ ಬಗ್ಗೆನೇ ಕೇಳ್ಕೊಳ್ಳುವಂತ ಅನಿವಾರ್ಯತೆ ನನಗೆ ಬಂತು. ಇಲ್ಲ ಇಲ್ಲ ಹೇಳಿ ಹೇಳ್ಬೇಕೀಗ. ನನ್ನ ಸಮಗ್ರ ಕಾವ್ಯ ಸೂರ್ಯಪಾನ ಅಂತ ಬಂದಿದೆ 1996 ಇಸ್ವಿಯಲ್ಲಿನೆ. ಆಗ ಅದಕ್ಕೆ ಮುನ್ನುಡಿ ಬರೀಲಿಕ್ಕೆ ನಾವು ಗೌರೀಶ್ ಕಾಯ್ಕಿನಿ ಅವ್ರ ಹತ್ರ ಅದನ್ನ ಇಡೀ 12 ಸಂಕಲನಗಳ ಸಮಗ್ರ ಕಾವ್ಯ ಅದು ಗೌರೀಶ್ ಕಾಯ್ಕಿನಿ ಅವ್ರ ಹತ್ರ ನಾನು ಕಳಿಸಿದೆ. ಆಗ ಅವರು ಮುನ್ನುಡಿಯನ್ನು ಬರೆಯೋದು ಬರಿತಾ 100 ಪುಟಗಳ ಪುಸ್ತಕವನ್ನೇ ಬರೆದರು. ಅದು ಮಾನವ್ಯ ಕವಿ ಅಂತಕೊಂಡು ಪುಸ್ತಕ ಪ್ರಕಟ ಆಗಿದೆ. ನನ್ನ ಕಾವ್ಯದ ಬಗ್ಗೆ ಗೌರೀಶ್ ಕಾಯ್ಕಿನಿ ಬರೆದದ್ದು. ಅದರೊಳಗೆ ಒಂದು ಮಾತು ಈ ಸಂದರ್ಭಕ್ಕೆ ನಾನು ಬಳಸಿ ಹೇಳಬೇಕಾಗಿದೆ. ಸನದಿಯವರು ಕುವೆಂಪು, ಬೇಂದ್ರೆ, ಕಾವ್ಯಾನಂದ, ಕಣ್ವಿ, ಶಿವರುದ್ರಪ್ಪನವರಂಥ ಹಿರಿಯ ಕವಿಗಳ ಬೆನ್ನ ಹಿಂದೆ ಸಾಗಿದರು. ಸ್ವಲ್ಪ ದಿನಗಳಲ್ಲಿ ತಮ್ಮ ದಾರಿಯನ್ನೇ ತಾವು ಕಂಡುಕೊಂಡಿದ್ದಾರೆ.
ಈ ಮಾತು ಬಹಳ ಮುಖ್ಯವಾದಂಥ ಮಾತು. ಈಗ ನನ್ನ ಬಗ್ಗೆ ಅವರು ಹಾಗೆ ಹೇಳಿದಾರೆ ಅನ್ನುವಂತಹ ಒಂದು ದಿಮಾಕಿಗಿಂತಲೂ ಇದರೊಳಗೆ ನಾವು ಅರ್ಥ ಮಾಡಿಕೊಳ್ಳುವಂತಹ ವಿಚಾರ, ಹೊಸಬರು ನಾವು ಹಿರಿಯರನ್ನು ಸ್ವಾಭಾವಿಕವಾಗಿಯೇ ಸ್ವಲ್ಪ ದಿನ ಅನುಸರಿಸಿಯೇ ಅನುಸರಿಸ್ತೀವಿ. ಅವರಾಗಿ ನಾನು ಬರಿಬೇಕು, ಬೇಂದ್ರೆಯವರಾಗಿ ನಾನು ಬರಿಬೇಕು, ಕುವೆಂಪು ಅವರಾಗಿ ನಾನು ಬರಿಬೇಕು ಅಂತ ಅನಿಸೇ ಅನಿಸ್ತದೆ. ಆರಂಭ ಕಾಲದಲ್ಲಿ ಆ ಪ್ರಭಾವ ಇದ್ದೇ ಇರ್ತದೆ. ನಾನು ಆರಂಭದಿಂದಲೂ ಯಾರ ಪ್ರಭಾವದಲ್ಲಿಯೂ ಬರಲಿಲ್ಲ ಅನ್ನೋದು ಬಹಳ ಸುಳ್ಳು. ಯಾರ್ದಾದ್ರೂ ಪ್ರಭಾವ ಇದ್ದೇ ಇರ್ತದೆ, ನಮ್ಗೆ ಗೊತ್ತಿಲ್ಲದಾಗೇನೆ. ಕೆಲವರು ಬಹಳ ಪ್ರಾಮಾಣಿಕವಾಗಿ ಒಪ್ಕೋತಾರೆ, ಇನ್ನು ಕೆಲವರು ಒಪ್ಕೊಳ್ಳೋದಿಲ್ಲ. ಆದರೆ ಒಪ್ಕೊಂಡವರು ಕೂಡ ನಾವು ಎಷ್ಟು ದಿವಸ ಇಡೀ ಜೀವನದುದ್ದಕ್ಕೂ ಒಬ್ಬರು ಬೆನ್ನತ್ತಿ ಹೋದರೆ ನಾವೇನು ನಡೆದಾಗೆ, ನಾವು ದಾರಿಯನ್ನು ಏನು ಕಂಡುಕೊಂಡಾಗೆ, ಎಲ್ಲೋ ಒಂದು ಥರ ಅವರ ಮನಸ್ಸಿನಲ್ಲಿನೇ ತನ್ನತನ ಒಂದು ನಾನು ನಿರ್ಮಾಣ ಮಾಡ್ಕೋಬೇಕು, ಒರಿಜಿನಾಲಿಟಿ ಸ್ವಪತ್ನತೆ ಅಂತ ನಾವು ಇದರಲ್ಲಿ ಹೇಳ್ತೀವಿ ನಮ್ಮ ಸಾಹಿತ್ಯಿಕ ಭಾಷೆಯಲ್ಲಿ. ಹಾಗೆ ತನ್ನತನವನ್ನು ಕಂಡುಕೊಳ್ಳುವಂತಹ ಒಂದು ಲವಲವಿಕೆ ಅವನಲ್ಲಿ ಹುಟ್ಟೇ ಹುಟ್ಟುತ್ತದೆ. ಅವನ ತನ್ನತನವನ್ನು ಸ್ವಲ್ಪ ದಿನಗಳಲ್ಲಿ ಕಂಡುಕೊಂಡು ತನ್ನ ದಾರಿಯನ್ನೇ ತಾನು ಬೆಳೆಸ್ಕೊಂಡು ಹೋಗೋದು ಸಾಧ್ಯ. ಇದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯತೆ ಯಾರು ಬರಗಾರದಾದ್ರೂ ಕೂಡ. ಅಂದರೆ ಒಳ್ಳೆಯದನ್ನು ಅನುಕರಿಸಬೇಕು, ಒಳ್ಳೆಯವರನ್ನು ಅನುಸರಿಸಬೇಕು ಅನ್ನೋದು ಆಮೇಲೆ ನಮ್ಮದೇ ಆದ ದಾರಿ ನಮಗೆ ಕಾಣ್ತದೆ ಅನ್ನೋ ಇದು. ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ ಮತ್ತು ನಡುಗನ್ನಡದ ಕಾವ್ಯಗಳಿವೆ, ಸಾಹಿತ್ಯ ಬಹಳ ಇದೆ. ಅದರ ಪ್ರಯೋಜನ ಅಥವಾ ಅದರ ಬಗ್ಗೆ ಎಷ್ಟು ಗಮನ ಹೊಸ ಸಾಹಿತಿಗಳು ಅಥವಾ ಬರಹಗಾರರು ವಹಿಸಬೇಕು, ಎಷ್ಟು ಅದ್ರ ಬಗ್ಗೆ ಎಷ್ಟು ಗಮನ ಹರಿಸಬೇಕು? ನೀವು ಒಳ್ಳೆ ಮಾತು ತೆಗೆದ್ರಿ, ಆ ಕಡೆ ನಮ್ಮ ಗಮನ ಬಹಳ ಕಮ್ಮಿ. ಈ ಆಧುನಿಕ ಜೀವನದಲ್ಲಿ ಯಾರು ಅವರವರ ಪ್ರಾದೇಶಿಕ ಭಾಷೆಯನ್ನೇ ಉಚ್ಚ ಶಿಕ್ಷಣದ ಹಂತದಲ್ಲಿ ಒಂದು ಪ್ರಮುಖ ವಿಷಯವನ್ನಾಗಿ ತಗೊಂಡು ಕಲಿತರೋ ಅವ್ರನ್ನ ಬಿಟ್ಟು ಉಳಿದವರು ಯಾರು ಬರವಣಿಗೆ ಕ್ಷೇತ್ರದಲ್ಲಿದ್ದಾರಲ್ಲ ಅವರು ಹಳೆಗನ್ನಡದ ಕಡೆಗೆ ಜಾಸ್ತಿ ಲಕ್ಷ ಹಾಕೇ ಇಲ್ಲ. ಅವರು ಕೂಡ ಪಠ್ಯಪುಸ್ತಕಗಳಾಗಿದ್ದಂಥ ಪುಸ್ತಕಗಳನ್ನೇ ಓದಿದರೆ ಹೊರತು ಅದಕ್ಕಿಂತ ಹೆಚ್ಚಿಗೆ ಬಹಳ ಜನ ಓದ್ಕೊಳ್ಳಿಲ್ಲ, ಸ್ವಲ್ಪ ಜನ ಓದ್ಕೊಂಡಿದ್ದಾರೆ ಇಲ್ಲ ಅಂತಲ್ಲ. ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದಷ್ಟು ನಮ್ಮ ಕಾವ್ಯ ಬಡವನ ಆಗಿರ್ತದೆ. ನಾವು ನಮ್ಮ ಮಣ್ಣಿನ ಸತ್ವ ಮೊದಲು ನಾವು ತಿಳ್ಕೊಂಡಾಗಲೇ ನಾವು ಹೊಸ ಬೀಜ ಬಿತ್ತಿ ಹೊಸ ಬೆಳೆ ತೆಗೆಯೋದು ಸಾಧ್ಯ. ಹಳೆಗನ್ನಡದಲ್ಲಿ ನಮ್ಮ ಮಣ್ಣಿನ ಸತ್ವ ಇದೆ, ಆಗಿನ ವಿಚಾರಧಾರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತಲ್ಲ. ಅದರಲ್ಲಿ ಇರುವಂತಹ ಗುಣಗಳು ಇವತ್ತಿನ ಬರವಣಿಗೆಗೆ, ಇವತ್ತಿನ ಸೃಜನಶೀಲತೆಗೆ, ಕ್ರಿಯೇಟಿವಿಟಿಗೆ ಅನುಕೂಲ ಆಗುವಂಥ ಕೆಲವು ಗುಣಗಳು ಅಲ್ಲಿ ಇನ್ಬಿಲ್ಟ್ ಅದರೊಳಗೇ ನಿಹಿತವಾಗಿರ್ತವೆ. ಆ ನಿಹಿತವಾಗಿರುವಂಥ ಶಬ್ದ ಭಾಂಡಾರ, ಹೇಳುವ ಕ್ರಮ, ಆಗಿನ ಅನುಭವಗಳನ್ನು ನಮ್ಮ ವಾಚಕನ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗಿ ಹೇಳುವಂಥ ರೀತಿಯನ್ನು ಆ ಹಳೆಗನ್ನಡದ ಸಾಹಿತ್ಯವನ್ನು ಓದ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ನಮ್ಮ ಭಾಷೆ ಕೂಡ ಶ್ರೀಮಂತ ಆಗ್ತದೆ. ಆ ಹಳೆಗನ್ನಡವನ್ನು ಬಹಳಷ್ಟು ಜನ ಓದ್ಕೊಂಡಿಲ್ಲ. ನಾವು ಬಹಳಷ್ಟು ಮುದ್ದನಾ ಮನೋರಮದಿಂದ ನಾವು ಇಲ್ಲಿಗೆ ಬೆಳೆದವರು ಆಯ್ತಾ. ಆ ಮುದ್ದನಾ ಮನೋರಮನ ಆಚೆಗೆ ನಾವು ಬಹಳಷ್ಟು ಜನ ಹೋಗಿಲ್ಲ. ಆದರೆ ಸ್ವಲ್ಪ ಮಟ್ಟಿಗಾದರೂ ಅದನ್ನು ನಾವು ಸ್ವಲ್ಪ ಲಕ್ಷ ಇಟ್ಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಮತ್ತು ಅದರ ಮೇಲೆ ಗದ್ಯದ ಟಿಪ್ಪಣಿಗಳಿರ್ತವೆ, ಪುಸ್ತಕಗಳು ಬೇರೆ ಬೇರೆ ಇರ್ತವೆ, ಅವುಗಳ ಸಹಾಯದಿಂದ ಹಳೆಗನ್ನಡ ಸಾಹಿತ್ಯವನ್ನು ಸ್ವಲ್ಪ ಅದನ್ನು ನಾವು ಓದ್ಕೊಳ್ಬೇಕು. ಇವತ್ತಿನ ಹೊಸಬರು ಇದನ್ನು ನಾವು ಲಕ್ಷದೊಳಗೆ ಇಡಬೇಕು ಅಂತ ಅನ್ನಿಸ್ತದೆ. ಈ ಮೊದಲು ಮಾತಾಡುವಾಗ ನೀವು ಹೇಳಿದ್ರಿ ಕನ್ನಡದ ಸಾಹಿತ್ಯ ಸಮುದ್ರ ಅಂಥೇಳಿ, ಅದ್ರ ಬಗ್ಗೆ ಹೇಳಿದೆ. ಅಂದರೆ ಹಿಂದಿನ ಛಂದಸ್ಸಿನ ಕಟ್ಟಿತ್ತು, ಈಗ ಅದು ಸ್ವಲ್ಪ ಸರಳವಾಗಿದೆ ಅಥವಾ ಮುಕ್ತವಾಗಿದೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀವಿ. ಅದು ಮೊದಲು ಈಗ ನಾವು ಹಳೆಗನ್ನಡ ಅಂತ ಅನ್ನುವಾಗ ಈಗ ಮಾತಾಡ್ತೀವಲ್ಲ, ಹೌದು, ಅದು ನಮಗೆ ಮೊದಲಿಂದಲೂ ಅಂದರೆ 7ನೇ ಶತಮಾನದಲ್ಲಿ ಸಿಕ್ಕಂಥ ಕಪ್ಪೆಯರ ಭಟ್ಟನ ಶಾಸನ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವ ನೀತನ್ ಪೆರಣಲ್ಲ. ಇದು ಒಂದು ತ್ರಿಪದಿಯ ಕಟ್ಟು, ಚೌಕಟ್ಟು. 7ನೇ ಶತಮಾನದ ಶಿಲಾಶಾಸನದಲ್ಲಿಯೇ ನಾವು ತ್ರಿಪದಿಯನ್ನು ಬಳಸಿಕೊಂಡವರು ಕನ್ನಡದ ಕವಿಗಳು. ಶಿಲಾಶಾಸನ ಕಾಗದ ಬಿಡ್ರಿ, ತಾಡೋಲೆ ಬಿಡ್ರಿ ಆಯ್ತಾ. ಅಂದ್ರೆ ನಾವು ಈ ಛಂದಸ್ಸನ್ನ ನಮ್ಮ ಕನ್ನಡದಲ್ಲಿ ಶುರುವಾದಂತಹ ಬರವಣಿಗೆಯ ಪೂರ್ವ ಹಂತದಿಂದಲೂ ನಾವು ಬೆಳೆಸಿಕೊಂಡು ಬಂದವರು ಛಂದಸ್ಸನ್ನ ಆಯ್ತಾ. ಈ ಛಂದಸ್ಸಿನಲ್ಲೇ ಬರೆದು
ಒಂದು ಆ ಛಂದಸ್ಸನ್ನ ಬಳಸ್ಕೊಳ್ಳುವಂತಹ ಪಾಂಡಿತ್ಯ ಇಲ್ಲಿ ಕಲಾ ಕೌಶಲ್ಯಕ್ಕಿಂತಲೂ ಪಾಂಡಿತ್ಯ ಜಾಸ್ತಿ ಬೇಕು ಅಂದ್ರೆ ಆ ಚೌಕಟ್ಟಿನಲ್ಲಿ ನಾವು ಹೇಳಬೇಕಾದ್ರೂ ಹೇಳಬೇಕು. ಈ ಬಂಧನ ಕಾವ್ಯಕ್ಕೆ ನಾವು ಹಾಕೋದ್ರಿಂದ ನಾವು ಆಯ್ದುಕೊಂಡಂತಹ ವಸ್ತುವಿಗೆ ಅಷ್ಟು ನ್ಯಾಯ ದೊರಕಿಸಿಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಭಾವನೆ ಬಂದದ್ರಿಂದ ಆಧುನಿಕ ಕಾಲದಲ್ಲಿ ಈ ಛಂದಸ್ಸಿನ ಕಟ್ಟು ಬಿಟ್ಟು ಹೇಳಬೇಕಾದದ್ದನ್ನ ಮುಕ್ತವಾಗಿ ಹೇಳುವಂತ ಅಭ್ಯಾಸ. ಈ ಮುಕ್ತವಾಗಿ ಹೇಳುವಾಗ ಕೂಡ ತನ್ನದೇ ಆದಂತಹ ಒಂದು ಲಯವನ್ನ ತೊಳೆ ಕಾಪಾಡಿಕೊಂಡು ಕಾವ್ಯವನ್ನ ಮುಕ್ತ ಛಂದದಲ್ಲಿ ಗದ್ಯಕ್ಕೆ ಭಿನ್ನವಾದಂತ ಒಂದು ಲಯವನ್ನ ಅನುಸರಿಸಿಕೊಂಡು ಕಾವ್ಯವನ್ನ ಸೃಷ್ಟಿ ಮಾಡಬಹುದು ಅನ್ನುವಂತ ಮಾತು. ಗೋಕಾಕರು ಮೊಟ್ಟ ಮೊದಲಿಗೆ ಭಾರತದಿಂದ ಇಂಗ್ಲೆಂಡಿಗೆ ಹೋಗಿ ಇಂಗ್ಲಿಷ್ ಅಭ್ಯಾಸ ಮಾಡ್ಲಿಕ್ಕೆ ಹೊರಟಾಗ ಹಡಗಿನಲ್ಲಿ ಹೋದದ್ದು. ಅವರು ಹಡಗಿನಲ್ಲಿ ಹೋಗುವಾಗ ಸುತ್ತಮುತ್ತಲಿನ ಸಮುದ್ರವನ್ನ ನೋಡಿ ಆ ಅಬ್ಬರವನ್ನ ಸಮುದ್ರ ಮುಕ್ತವಾಗಿ ಕುಣಿಯೋದನ್ನ ನೋಡಿ ಅವರಿಗೆ ಅನಿಸ್ತಂತೆ, ಶರದಿಗೆ ಕೊಡದಿರು ಷಟ್ಪದಿಯ ದೀಕ್ಷೆ ಏನು, ಈ ಸಮುದ್ರಕ್ಕೆ ಎಂತ ದೀಕ್ಷೆ ಕೊಡೋದು, ಬಂಧನ ಯಾಕೆ, ಷಟ್ಪದಿಯ ಬಂಧನ ಇದು ಮುಕ್ತವಾಗಿನೇ ನಮ್ಮನ್ನ ರಂಜಿಸ್ತದೆ, ಅದು ಹಾಗೇ ಇರಲಿ. ಹಾಗೆ ನಮ್ಮ ಕಾವ್ಯದ ಸಮುದ್ರ ಕೂಡ ಅದಕ್ಕೆ ನಾವು ಯಾವ ಛಂದಸ್ಸಿನ ಬಂಧನ ಹಾಕದೆ ಮುಕ್ತವಾಗಿ ಬೆಳೆಯಲಿಕ್ಕೆ ಕೊಡಬೇಕು. ಅವರ ಈ ಕಾವ್ಯಕ್ಕೆ ಮುಕ್ತತೆಯನ್ನು ತಂದುಕೊಡುವಂತಹ ವಿಚಾರವನ್ನು ಪ್ರತಿಪಾದಿಸಿದ ಮೊದಲಿಗರು ಗೋಕಾಕರು. ಮುಕ್ತ ಛಂದಸ್ಸು ಅಲ್ಲಿಂದ ನವ್ಯ ಕಾವ್ಯದ ಒಂದು ಧ್ವನಿ ಕರ್ನಾಟಕದಲ್ಲಿ ಬೆಳೆಯಿತು. ಅಡಿಗರು ಅದನ್ನು ಬೆಳೆಸ್ಕೊಂಡು ಹೋದ್ರು. ಆದಷ್ಟು ಈಗ ಬಹಳಷ್ಟು ಜನ ಮುಕ್ತವಾಗಿ ಬರೀತಾ ಇದ್ದಾರೆ. ಆದರೆ ಆದರೆ ಒಂದು ಗ್ರಹಿಕೆ ಇದೆ, ಗ್ರಹಿಕೆ ಇದೆ, ತಿಳುವಳಿಕೆನೂ ಇದೆ. ಕಾವ್ಯ ಆದಷ್ಟು ಹಾಡುಗಾರಿಕೆಯ ಒಂದು ಕೌಶಲ್ಯವನ್ನು ಬಳಸಿಕೊಂಡ್ರೆ ಅದು ಜನಕ್ಕೆ ಹೆಚ್ಚು ಮನರಂಜನೆಯನ್ನು ಕೊಡ್ತದೆ. ಅವಸರದ ಬದುಕಿನಲ್ಲಿ ಅವರ ಮುಖದ ಮೇಲೆ ಒಂದು ಮುಗುಳು ನಗೆ ಬರುವ ಹಾಗೆ ಆಗ್ತದೆ ಒಂದು ಭಾವಗೀತ ಹಾಡಿದಾಗ. ಅದಕ್ಕೆ ಸುಗಮ ಸಂಗೀತದ ಅಲೆಗಳು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕಾಣಲಿಕ್ಕತ್ತವೆ. ಬಹಳಷ್ಟು ಕಲಾವಿದರು ಒಳ್ಳೆಯ ರೀತಿಯಿಂದ ಹಾಡುವಂತ ಒಂದು 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 ಪ್ರಕ್ರಿಯೆ ಇವತ್ತು ಅಗದಿ ಬಹಳ ದಟ್ಟವಾಗಿ ಕಂಡು ಬರ್ತಾ ಇದೆ. ಆದ್ರಿಂದ ಬಹಳಷ್ಟು ಕವಿಗಳು ಇವತ್ತು ಸ್ವಲ್ಪ ವೈಚಾರಿಕ ಅಂಶ ಇದ್ದಂತ ಭಾವಗೀತೆಗಳನ್ನ ಬರಿತಾ ಇದ್ದಾರೆ. ಮುಕ್ತತೆ ಇದೆ ಅಂತ ಹೇಳಿದ್ರೆ ಆ ಮುಕ್ತತೆಗೆ ಮಿತಿಯಲ್ಲಿ, ಈಗ ಸಮುದ್ರಕ್ಕೆ ಒಂದು ಮಿತಿ ಅಂತ ಇರ್ತದೆ. ಹಾಗೆ ಗದ್ಯವನ್ನ ಬರೆದು ಅದು ಪದ್ಯಕ್ಕೆ ಮತ್ತೆ ಗದ್ಯಕ್ಕೆ ಗೆರೆಯನ್ನ ನಾವು ಎಲ್ಲಿ ಎಳಿಬಹುದು, ಅದು ಅನುಭವ ಒಪ್ತೇನೆ ಕೊನೆಗೆ. ಆದ್ರೆ ಅದರ ಸ್ವಲ್ಪ ಅದ್ರ ಬಗ್ಗೆ ಒಂದು ಗುರಿ ಅಥವಾ ದಾರಿ ತೋರಿಸ್ಬೇಕು ಅಂದ್ರೆ ಹೊಸ ಬರಹಗಾರರಿಗೆ ಹೇಗೆ ಹೇಳ್ತೀರಾ ಅದನ್ನ? ಇದು ತಮ್ಮ ಬರವಣಿಗೆಯ ಅನುಭವದಿಂದ ಕಲ್ತ್ಕೊಳ್ಬೇಕಾದದ್ದು. ಈಗ ಮುಕ್ತ ಛಂದಸ್ಸಿನಲ್ಲಿ ಬರೆದಂತಹ ಅನೇಕ ಕವಿಗಳಿದ್ದಾರೆ. ಆ ಕವಿತೆಗಳನ್ನು ಓದಿ ಮುಕ್ತ ಛಂದಸ್ಸನ್ನು ನಾವು ಯಾವ ರೀತಿಯಾಗಿ ಬಳಸಬಹುದು. ಈಗ ನಾವು ಒಂದು ಸಾಲಿನಲ್ಲಿ ಇಷ್ಟೇ ಮಾತ್ರೆಗಳಿರಬೇಕು, ಎರಡನೇ ಸಾಲಿನಲ್ಲಿ ಇಷ್ಟೇ ಇರಬೇಕು ಅಂತ ನಾವು ಮೊದಲು ಚೌಕಟ್ಟು ಹಾಕ್ಕೊಡ್ತಿದ್ವಿ. ಅಂತಹ ಬಂಧನ, ಅಂತಹ ಮಾತ್ರೆಗಳ ಬಂಧನ, ಗಣಗಳ ಬಂಧನ ಈ ಮುಕ್ತ ಛಂದಸ್ಸಿಗಿಲ್ಲ. ಆದರೂ ಕೂಡ ಆ ಪದ್ಯವನ್ನು ಓದುತ್ತಾ ಹೋದ ಹಾಗೆ ಒಂದು ಲಯ ತನ್ನಷ್ಟಕ್ಕೆ ತಾನೇ ನಿರ್ಮಾಣಗೊಳ್ಳಬೇಕು. ಅದು ಗದ್ಯ ಓದಿದಂಗೆ ಆಗದೆ ಒಂದು ಪದ್ಯದ ಲಯ ಅದರಲ್ಲಿ ಇರಬೇಕು. ಸಾಲುಗಳು ಒಂದು ಚಿಕ್ಕದು ಒಂದು ದೊಡ್ಡದಾದರೂ ಕೂಡ ಅದರಲ್ಲಿ ಒಂದು ಲಯ ಇರಬೇಕು. ಈ ಲಯವನ್ನು ಸಾಧಿಸುವ ಕ್ರಮ ಮಾತ್ರ ಅನುಭವದಿಂದಲೇ ಬರುವಂತಹದ್ದು. ಅದಕ್ಕೆ ಗೈಡು ಬರೆದು ಅಥವಾ ಯಾರಾದರೂ ಇಷ್ಟೇ ಬರೀರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ಪದ್ಯಗಳನ್ನು ಹಲವರ ಪದ್ಯಗಳನ್ನು ಓದಿದಾಗ ತಾವು ಬರೆದು 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 ರೂಢಿ ಮಾಡಿಕೊಂಡಾಗ ಈ ಮುಕ್ತ ಛಂದಸ್ಸಿನ ಪರಿಣಾಮಕಾರಿ ಸತ್ವ ಯಾವುದು ಅಂತ ಗೊತ್ತಾಗ್ತದೆ. ಮತ್ತೆ ಒಂದು ಪದ್ಯ ಎಷ್ಟು ಉದ್ದ ಇರಬೇಕು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ನೀವು ಯಾವ ವಸ್ತುವನ್ನು ಆರಿಸಿಕೊಂಡಿರ್ತೀರಲ್ಲ ಆ ವಸ್ತು ತನ್ನದೇ ಆದಂತಹ ಒಂದು ಒಂದು ಆಕಾರವನ್ನು ಪಡ್ಕೊಂಡೇ ಹುಟ್ಟಿರ್ತದೆ. ಈ ವಸ್ತುವಿಗೆ ನಾವು ಇಷ್ಟೇ ಶಬ್ದಗಳನ್ನ ಇಂತೇ ಇಷ್ಟೇ ಉದ್ದು ಬರಿಬೇಕು ಅಂತ ಇರ್ತದೆ ಒಳಗೆ. ಅದನ್ನ ಅದಕ್ಕಿಂತಲೂ ಹೆಚ್ಚಿಗೆ ನಾವು ಬರೆದ್ರೆ ಆ ಪದ್ಯ ಶಿಥಿಲ ಆಗ್ತದೆ, ಅದರ ಪರಿಣಾಮ ಕಡಿಮೆ ಆಗ್ತದೆ. ಆದ್ರಿಂದ ಯಾವುದೇ ವಸ್ತುವನ್ನು ಎಷ್ಟು ದೀರ್ಘವಾಗಿ ಬರೀಬೇಕು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆ ವಸ್ತು ಎಷ್ಟು ಅಪೇಕ್ಷಿಸ್ತದೋ ಅಷ್ಟು ದೀರ್ಘವಾಗಿ ಅದನ್ನು ಬರೀಬಹುದು. ಮತ್ತು ಅಂತಹ ಮುಕ್ತ ಶಬ್ದ ಲಯಕ್ಕೆ ಅವಶ್ಯವಾದಂತಹ ಭಾಷೆಯನ್ನು ಅದಕ್ಕೆ ಬಹಳ ಸಮರ್ಪಕವಾದಂತಹ ಭಾಷೆಯನ್ನು ನಾವು ಬಳಸಿದಾಗ ಅದು ಕೂಡ ಮೊದಲಿನ ಭಾವಗೀತೆಗಳ ಹಾಗೆಯೇ ಪರಿಣಾಮ ಮಾಡುತ್ತದೆ. ಆದರೆ ಅದರಲ್ಲಿ ಹಾಡಿನ ಒಂದು ಗುಣ ಇದ್ದರೆ ಅದು ಮತ್ತೆ ನಾವು ಛಂದಸ್ಸಿಗೆ ಹೋಗಬೇಕಾಗ್ತದೆ. ಅದು ಈಗ ಒಂದು ಬದಿಗೆ ಮುಕ್ತ ಛಂದಸ್ಸು ಕೆಲಸ ಮಾಡ್ತಾ ಇದೆ,
ಇನ್ನೊಂದು ಬದಿಗೆ ಭಾವಗೀತೆಗಳು ಕೂಡ ಕನ್ನಡದಲ್ಲಿ ಸಾಕಷ್ಟು ಇವತ್ತು ಹುಡ್ತಾ ಇದ್ದಾವೆ. ಯಾಕಂದರೆ ಎರಡರ ಗುಣ ತನ್ನ ಅವರವರ ಮತಿಗೆ ಆಯಾ ಪ್ರಕಾರಕ್ಕೆ ಅದು ಅಷ್ಟು ಮಟ್ಟಿಗೆ ಅದು ಶ್ರೇಯಸ್ಕರಣೆ. ಬೇರೆ ಮತಿ ಬೇರೆ ಮತ ಮುಕ್ತಿ. ಈಗ ಸ್ವಲ್ಪ ವಿಷಯ ಬದಲಾಯಿಸ್ತೇನೆ. ಸಾಹಿತ್ಯ, ಕನ್ನಡ ಸಾಹಿತ್ಯ ಅಂದಾವಾಗ ನಾವು ಯಾವಾಗಲೂ ಹಳೆಗನ್ನಡದ ಸಾಹಿತ್ಯ, ಕಾವ್ಯಗಳು, ಆಮೇಲೆ ವಚನ, ಆಮೇಲೆ ದಾಸ ಸಾಹಿತ್ಯ, ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೆ. ಯಕ್ಷಗಾನ ಸಾಹಿತ್ಯದ ಬಗ್ಗೆ ಎಲ್ಲೂ ಪ್ರಸ್ತಾಪವೇ ಬರೋದಿಲ್ಲ. ಎಷ್ಟು ಅಂದರೆ ಬಹಳ ಹಿಂದಿನ ಕನ್ನಡದ ಸಾಹಿತ್ಯದ ಇತಿಹಾಸಕಾರರು ಅದರ ಬಗ್ಗೆ ಒಂದು ರೀತಿ ಉಪೇಕ್ಷೆಯಿಂದ ಮಾತಾಡೋದನ್ನು ನಾನು ಓದಿ ತಿಳಿದಿದ್ದೇನೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಯಾಕೆ ನಮ್ಮ ಶಾಲೆಯ ಪಠ್ಯಕ್ರಮಗಳಲ್ಲಿ ಇಲ್ಲ, ಅದು ಅದರ ಬಗ್ಗೆ ಅಧ್ಯಯನಗಳು ಹೆಚ್ಚಾಗಿಲ್ಲ, ಅದಕ್ಕೆ ಕಾರಣ ಏನಿರಬಹುದು? ಮತ್ತು ಅದು ಕನ್ನಡ ಸಾಹಿತ್ಯದ ಮುಖ್ಯವಾಹಿನಿಗೆ ಬರಲಿಕ್ಕೆ ನಾವೇನಾದರೂ ಮಾಡಬೇಕೆ? ಅದು ಅದ್ರ ಬಗ್ಗೆ ಪ್ರಯತ್ನ ಏನಾದರೂ? ನೀವು ಯಕ್ಷಗಾನದಲ್ಲಿ ಮೊದಲಿಂದಲೂ ಆಸಕ್ತಿ ವಹಿಸಿದವರು ನನಗೆ ಗೊತ್ತು. ಆದ್ದರಿಂದ ಯಕ್ಷಗಾನದ ಬಗ್ಗೆ ಒಂದು ಲವಲವಿಕೆ, ಒಂದು ಕಾಳಜಿ ನಿಮ್ಮಲ್ಲಿರೋದು ಬಹಳ ಸ್ವಾಭಾವಿಕ. ಈಗ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದಲೇ ಕರ್ನಾಟಕ ಸಂಘ ಸರ್ಕಾರದವರು ಯಕ್ಷಗಾನ ಅಕಾಡೆಮಿ ಶುರು ಮಾಡಿದ್ದಾರೆ. ಆ ಅಕಾಡೆಮಿ ಇಡೀ ಕರ್ನಾಟಕದಲ್ಲಿ ಯಕ್ಷಗಾನಗಳನ್ನು, ಯಕ್ಷಗಾನದ ಪ್ರಸಂಗಗಳನ್ನು ಆಡುವವರ ಎಲ್ಲ ಜನರಿಗೆ ಉತ್ತೇಜನ ನೀಡಿ, ಅವರಿಗೆ ಸ್ವಲ್ಪ ಮಟ್ಟಿಗೆ ಧನ ಸಹಾಯ ಮಾಡಿ, ಆ ಸಾಹಿತ್ಯವನ್ನು ಆದಷ್ಟು ಮುದ್ರಣದ ರೂಪದಲ್ಲಿ ಪ್ರಕಟ ಮಾಡಿ, ಯಕ್ಷಗಾನ ಸಾಹಿತ್ಯಕ್ಕೆ ಎಷ್ಟು ಪೋಷಣೆ ಬೇಕೋ ಆ ಪೋಷಣೆಯನ್ನು ಕೊಡುವಂಥ ಕೆಲಸ ಈ ಕರ್ನಾಟಕದಲ್ಲಿ ನಡೆದಿದೆ. ನೀವು ಹೇಳಿದ ಹಾಗೆ ಕೆಲವರು ಯಕ್ಷಗಾನವನ್ನು ತಾತ್ಸಾರದಿಂದ ನೋಡಿ, ಅದೇನು ಬಿಡು ಜಾನಪದ ಸಾಹಿತ್ಯ, ಜನ ಆಡ್ತಾರೆ, ಜನ ಕುಣಿತಾರೆ, ಜನ ಮನರಂಜನೆ ಮಾಡಿ ಮನೆಗೆ ಹೋಗ್ತಾರೆ ಅಂತ ನಾವು ಒಂಥರ ಅದಕ್ಕೆ ದುಯ್ಯಮ ಸ್ಥಾನವನ್ನು ಕೊಟ್ಟದ್ದು ನಿಜ. ಆದರೆ ಯಕ್ಷಗಾನ ನಮ್ಮ ಕರಾವಳಿಯ ಪ್ರದೇಶದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಇವತ್ತಿಗೂ ಜೀವಂತವಾಗಿಟ್ಟದ್ದು ಯಕ್ಷಗಾನ. ಕನ್ನಡದ ಮೂಲ ಭಾಷೆಯನ್ನು ಯಕ್ಷಗಾನದ ಆಡುವವರು, ಅದನ್ನು ನೋಡುವವರು ಈ ಗ್ರಂಥಸ್ಥ ಭಾಷೆಯನ್ನು ಉಳಿಸಿಕೊಂಡಿದ್ದಾರೆ. ಎರಡನೇದ್ದು, ಇವತ್ತಿನ ಮಕ್ಕಳಿಗೆ ನಾವು ರಾಮನ ವಿಶೇಷ ಗುಣಗಳೇನು, ಸೀತಾನ ವಿಶೇಷ ಗುಣಗಳೇನು, ಪಾಂಡವರು ಅಂದರೆ ಯಾರಿದ್ರು, ಕೌರವರಿಗೂ ಪಾಂಡವರಿಗೂ ಕದನ ಆದದ್ದಕ್ಕೆ ಏನು ಕಾರಣ, ಕೃಷ್ಣನ ಪಾತ್ರ ಏನು, ಭೂಮಿಕೆ ಏನು ಅನ್ನೋದನ್ನು ನಾವು ನಿತ್ಯವೂ ಹೇಳಲಿಕ್ಕಾಗೋದಿಲ್ಲ. ಈ ಯಕ್ಷಗಾನಗಳ ಮೂಲಕ ನಮ್ಮ ಹಿಂದಿನ ಪುರಾಣ ಸಂಸ್ಕೃತಿ ಇತ್ತಲ್ಲ, ಅದರ ತಿಳುವಳಿಕೆಯನ್ನು ನಮ್ಮ ಯುವ ಜನಾಂಗಕ್ಕೆ ಕೊಟ್ಟಂಗಾಗ್ತದೆ. ಅದನ್ನೆಲ್ಲ ಅವರು ಸ್ವೀಕಾರ ಮಾಡಬೇಕು ಅಂತಲ್ಲ, ಆದರೆ ಹಿಂದಿನದು ನಮಗೆ ಗೊತ್ತಿರಬೇಕು. ನಾವು ಪರಂಪರೆಯನ್ನು ಮರತೇ ಬಿಟ್ಟು ಮುಂದಿನ ಪರಂಪರೆಯನ್ನು ಕಟ್ತೀವಿ ಅಂತ ಆಗೋದಿಲ್ಲ. ನಮ್ಮ ಭಾರತದಲ್ಲಾಗಲಿ ಯಾವುದೇ ದೇಶದ ಹಿಂದಿನ ಸಾಂಸ್ಕೃತಿಕ ಚರಿತ್ರೆ ಇರ್ತದಲ್ಲ, ಅದರ ತಿಳುವಳಿಕೆ ನಮ್ಮ ಯುವ ಜನಾಂಗಕ್ಕೆ ಇದ್ದರೆ ಮುಂದಿನ ಬದುಕನ್ನು ತಾವು ಯಾವ ರೀತಿಯಾಗಿ ಕಟ್ಕೊಳ್ಬೇಕು ಅನ್ನುವಂಥದ್ದು ಒಂದು ತಿಳುವಳಿಕೆ, ಒಂದು ಜಾಗೃತಿ, ಒಂದು ಎಚ್ಚರಿಕೆ ಹುಟ್ಟಲಿಕ್ಕೆ ಸಾಧ್ಯ. ಯಕ್ಷಗಾನ ಆ ಕೆಲಸ ಮಾಡ್ತದೆ. ನಾನು ಕೇಳಿದೆ ಟೊರೊಂಟೋದಲ್ಲೇ ನಿಮ್ಮ ಯಕ್ಷಗಾನ ಒಂದು ತಯಾರಾಗ್ತಾ ಇದೆ ಅಂತ. ಇದು ಬಹಳ ಆನಂದದ ವಿಷಯ. ಯಕ್ಷಗಾನದ ವಿಷಯ ಪ್ರದೇಶಗಳಲ್ಲಿ ಗೊತ್ತಾಗಬೇಕು. ಅದರಿಂದ ನಮ್ಮ ಯಕ್ಷಗಾನ ಪ್ರದೇಶಗಳಿಗೆ ಈಗಾಗಲೇ ಹಬ್ಬಿದೆ. ನೀವು ಅದನ್ನು ಬೆಳೆಸ್ಕೊಂಡು ಹೋಗ್ತೀರಿ. ಅದಕ್ಕೆ ಯಕ್ಷಗಾನ ಅಕಾಡೆಮಿಯವರು, ಪರಿಷತ್ನವರು ಕೈ ಜೋಡಿಸ್ಬೇಕಾಗ್ತದೆ. ಅವ್ರು ತಾವಾಗೆ ಮಾಡೋದಿಲ್ಲ, ಇದೊಂದು ಸಂಯುಕ್ತ ಸಂಯೋಜನೆ. ಆದರೆ ಈ ಮುದ್ರಣವಾಗಿ ಅನೇಕ ಪ್ರಸಂಗಗಳು ಪುಸ್ತಕ ರೂಪದಲ್ಲಿ ಬರಬಹುದು. ಮಿತ್ರ ಅಂತ ಹೇಳಿ ನಾವು ಟೊರೊಂಟೋದಲ್ಲಿ ಒಂದು ಮಂಡಳಿಯನ್ನು ಮಾಡಿದ್ದೇವೆ. ಹೌದಲ್ಲ, ಅದರಲ್ಲಿ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರ್ತವೆ. ಧನ್ಯವಾದಗಳು. ಈಗ ನೇರವಾಗಿ ನಿಮ್ಮ ವೈಯಕ್ತಿಕ ಬರಹಗಳು ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಕೇಳುತ್ತೇನೆ. ಸಮಯ ಬಹಳ ಇಲ್ಲ ನಿಮಗೆ ಅಂತ ಕಾಣ್ತದೆ. ನೀವು ಯಾವ ವಯಸ್ಸಿನಿಂದ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ, ಮತ್ತು ನಿಮ್ಮ ನೆಚ್ಚಿನ ಬರಹ ಯಾವುದು? ನಿಮ್ಮ ಎಲ್ಲ ಬರಹಗಳಲ್ಲಿ ನಿಮ್ಮನ್ನೇ ಪ್ರಶಸ್ತಿ ಸಮಿತಿಗೆ ಅಧ್ಯಕ್ಷರನ್ನು ಮಾಡಿದರೆ ನಿಮ್ಮ ಬರಹಗಳಿಗೆ ಅದರಲ್ಲಿ ನೀವು ಯಾವುದನ್ನು ಆರಿಸ್ತೀರಾ ಅಂತ. ನೀವು ಕೊನೆಗೆ ಇಂಥ ತುಂಟು ಪ್ರಶ್ನೆ ಕೇಳ್ತೀರಿ ಅಂತ ನನಗೆ ಅನಿಸಿರಲಿಲ್ಲ. ನಾನು ನಿಮ್ಮಂಥ ಮಿತ್ರರೆಲ್ಲ ಹಿರಿಯ ಕವಿ ಅದು ಇದು ಅಂತ ಹೇಳ್ತಾರೆ. ವಯಸ್ಸಿನಿಂದ ನಾನು ಹಿರಿಯ ಕವಿ. ನಾನು ಒಂದು ಕಾಲೇಜ್ನಲ್ಲಾಗಲಿ ವಿಶ್ವವಿದ್ಯಾಲಯದಲ್ಲಾಗಲಿ ಕೆಲಸ ಮಾಡುವಂಥ ಅವಕಾಶ ನಮಗೆ ಸಿಗಲಿಲ್ಲ. ನಾನು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಮತ್ತು ಭಾರತ ಸರ್ಕಾರದಲ್ಲಿ ವಾರ್ತಾ ಇಲಾಖೆಯಲ್ಲಿ ಇದ್ದರೂ ಕೂಡ ಆಡಳಿತಾತ್ಮಕವಾದಂತಹ ಕೆಲಸವನ್ನೇ ಜಾಸ್ತಿ ಮಾಡಿದ್ದು. ಅವಾಗಲೇ ನೀವು ಬರಹವನ್ನು ಶುರು ಮಾಡಿ? ಆಗಿಂದ ನಾನು ಹೈಸ್ಕೂಲ್ನಲ್ಲಿದ್ದಾಗೆ ಬರಹ ಶುರು ಮಾಡಿದೆ. ಆದರೆ ಸದಾಕಾಲ ವಿದ್ಯಾರ್ಥಿಗಳ ಜೊತೆಗೆ ಇದ್ದು
ಕನ್ನಡದಲ್ಲಿ ಮುಳುಗಿ ಹೇಳುವಂತಹ ಸಂದರ್ಭ ಇದ್ದಾಗ ನಮ್ಮ ಮಾನಸಿಕವಾಗಿ ಹೆಚ್ಚು ಸಿದ್ಧತೆ ಇರ್ತದೆ ಬರವಣಿಗೆಗೆ. ಆ ಅವಕಾಶ ನನಗೆ ಇಲ್ಲದೆ ನಾನು ಹೊರಗೆ ಕನ್ನಡ ಸಾಹಿತ್ಯವನ್ನು ಕಲಿಸಿ ಅಥವಾ ಕೇಳಿ ಕೇಳಿ ಆ ವಾತಾವರಣದ ಶಾಲೆ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಯಲ್ಲಿ ಅದರಿಂದ ನಾನು ಹೊರಗಿದ್ದಾವ. ಅಷ್ಟಿದ್ದೂ ಕೂಡ ನಾನು ಕನ್ನಡವನ್ನು ಕೈ ಬಿಡದೆ ಹೈಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ ಶಿಕ್ಷಕನಾಗಿ 3 ವರ್ಷ ಕೆಲಸ ಮಾಡಿದಾಗ ಅದರ ನಂತರ ಸರ್ಕಾರಿ ಸೇವೆಯಲ್ಲಿದ್ದಾಗ ನಿರಂತರವಾಗಿ ಕನ್ನಡದ ಒಂದು ಅಧ್ಯಯನವನ್ನು ಇಟ್ಟುಕೊಂಡು ಸಾಧ್ಯವಾದಷ್ಟು ನಾನು ಬರಿತಾ ಹೋದೆ. 1949 ನಾನಿನ್ನೂ ಹೈಸ್ಕೂಲ್ನಲ್ಲಿ 9ನೇ ವರ್ಗದಲ್ಲಿ ಓದುವಾಗ ನನ್ನ ಮೊಟ್ಟ ಮೊದಲ ಕವಿತೆ ಪ್ರಕಟ ಆಯಿತು. ಅಂದಿನಿಂದ ನಾವು ಆಗ ಬರೆದದ್ದೆಲ್ಲ ಶ್ರೇಷ್ಠ ಕಾವ್ಯ ಅಲ್ಲ ಅನ್ನೋ ನಮ್ಗೆ ಅಲ್ಲಿ ಕಲ್ಪನೆ ಇತ್ತು. ಯಾಕಂದರೆ ನಾವು ಕಣವಿಯವರು ಬರೆದದ್ದನ್ನು, ಶಿವರುದ್ರಪ್ಪನವರು ಬರೆದದ್ದನ್ನು, ಈ ಹಿರಿಯ ಕವಿಗಳು ಇದಿನಪ್ಪ ಅವರು ಬರೆದದ್ದನ್ನು, ಕೈ ಆರ್ ಕೆ ಎನ್ ರವಿಯವರು ಬರೆದದ್ದನ್ನೆಲ್ಲ ಓದಿದಾಗ ನಾವೆಲ್ಲ ಹೀಗೆ ಯಾವಾಗ ಬರಿಬೋದು ಅನ್ನುವಂಥ ಒಂದು ಒಂದು ಎಂಥದ್ದು ಬಾಲಿಶ್ ಮಕ್ಕಳ ಮನಸ್ಸಿನಲ್ಲಿರುವಂಥ ಒಂದು ಮನೋಭಾವ ನಮ್ಮಲ್ಲಿತ್ತು. ಬರೆದ್ರೆ ಹಂಗೆ ಬರಿಬೇಕು ಅಂತ ಹೇಳ್ಕೊಂಡು ಅದರ ನಂತರ ಬರಿತಾ 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 ಕಾವ್ಯದ ಕಡೆಗೇ ನನ್ನ ಹೆಚ್ಚು ಒಲವು. ಇವತ್ತಿಗೂ ನಾನು ಬರೆದ್ರೆ ಹೆಚ್ಚಾಗಿ ಕಾವ್ಯವನ್ನೇ ಬರೆದದ್ದು, ಅದರ ಜೊತೆಗೆ ಆಗೀಗ ಸಣ್ಣ ಕಥೆಗಳನ್ನು ಬರೆದದ್ದು, ಅದರೂ 2 ಸಂಕಲನ, ಕೆಲವು ವಿಮರ್ಶಾ ಗ್ರಂಥಗಳು, ಆಮೇಲೆ ಅನುವಾದಗಳು, ಸಂಪಾದನೆ ಮಾಡಿದಂಥ ಕೆಲವು ಕೃತಿಗಳು. ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಒಂದು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡ ಕವಿಗಳು ಈ ರಾಷ್ಟ್ರೀಯ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಏನೆಲ್ಲ ಬರೆದರು ಅಂತಹ ಕೆಲವು ಮಾದರಿಯ ಕವನಗಳನ್ನು ಸಂಗ್ರಹ ಮಾಡಿಕೊಡ್ರಿ ಅಂತ ಹೇಳಿದರು. ಅಂತಹ ಒಂದು ಕವನ ಸಂಕಲನವನ್ನು ಭಾರತ ಸ್ವಾತಂತ್ರ್ಯದ ಗಾಯತ್ರಿ ಎನ್ನುವಂತಹ ಒಂದು ಹೆಸರಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಉದಯ ಆಗಿ 50 ವರ್ಷದ ಆದಾಗ ಅವರು ಸುವರ್ಣ ಮಹೋತ್ಸವ ಆಚರಿಸಿದರು ಇಡೀ ವರ್ಷ. ಆಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯವರು ನಮಗೆ ಒಂದು ಸುವರ್ಣ ಕಾವ್ಯ ಅಂತ ಒಂದು ಕಾವ್ಯ ಸಂಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಹೇಳಿದರು. ಅದನ್ನು ನಾನು ಆಮೇಲೆ ಶಿವಮೊಗ್ಗದ ಸವಿತಾ ನಾಗಭೂಷಣ್ ನಾವಿಬ್ಬರು ಕೂಡಿ ಅದನ್ನು ಸಂಕಲನ ಮಾಡಿಕೊಟ್ಟಿವಿ. ಅಂತೂ ಕಾವ್ಯದಲ್ಲೇ ನನ್ನ ಕೃಷಿ ಸ್ವಲ್ಪ ಮಟ್ಟಿಗೆ ಆಗಿದೆ, ಇವತ್ತಿಗೂ ನಡೀತಾ ಇದೆ. ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕನ್ನಡ ಕವಿಗಳ ಕೊಡುಗೆ ಅಂಥೇಳಿ ಕನ್ನಡ ಸಂಘ ಟೊರಾಂಟೋದಲ್ಲಿ ಪ್ರಬಂಧವನ್ನು ಮಂಡಿಸಿದ್ದೀರಿ ಮೊನ್ನೆ. ಅದು ನಮ್ಮ ಕನ್ನಡ ಸಂಘ KSToronto.com ವೆಬ್ಸೈಟ್ನಲ್ಲಿ ಕೂಡ ಲಭ್ಯ ಇದೆ ಓದುವ ಇಚ್ಛೆ ಇರೋರಿಗೆ. ಹೇಳಿದ್ರು ನಿಮ್ಮ ಅಧ್ಯಕ್ಷರು ಅದ್ರ ಹಾಕಿದ್ದೀವಿ ಹಾಕಿದ್ದೀವಿ ಕನ್ನಡವಾಣಿ ಪ್ರಶ್ನೆಗಳಿದೆ. ಅಂದರೆ ನಿಮ್ಮ ಕವನಗಳಲ್ಲಿ ಅಥವಾ ನಿಮ್ಮ ಬರಹಗಳ ಯಾವುದು ನಿಮಗೆ ನಿಮಗೆ ಯಾವುದು ಮೆಚ್ಚುಗೆ ಆಗಿರುವಂಥದ್ದು ಯಾವುದು ಅಂತ? ಅದು ಹೇಳೋದು ಭಾಳ ಕಷ್ಟ. ಅಂದರೆ ಯಾವಾಗಲೂ ಹಿರಿಯರು ಭಾಳ ಜೋಕ್ನಿಂದ ಹೇಳ್ತಾರೆ, ನಾವಂತೂ ಗಂಭೀರವಾಗಿ ಹೇಳಬೇಕು, ನಾನು ಬರೆಯುವಂಥದ್ದು ಶ್ರೇಷ್ಠ ಕೃತಿ ಇನ್ನೂ ಮುಂದೆ ಬರೋದಿದೆ ಅಂತ ಹೇಳ್ತಾರೆ ಅವರು. ಈ ತನಕ ನಾನು ಯಾವುದೋ ಶ್ರೇಷ್ಠವಾದದ್ದನ್ನು ಬರೆದಿಲ್ಲ, ಇದೆಲ್ಲ ಮುಂದಿನ ಸಲವಾಗಿ ಪೂರ್ವ ಸಿದ್ಧತೆ. ಅದಕ್ಕೆ ಶ್ರೇಷ್ಠವಾದದ್ದು ಕೆಲವು ಪದ್ಯಗಳು ಬರೆದಾಗ ಬಹಳ ಸಮಾಧಾನ ಕೊಡ್ತಾರೆ, ಕೆಲವು ಪದ್ಯಗಳು ಇದು ಬಹಳ ಚೆನ್ನಾಗಿ ಬಂದಂತ. ಮತ್ತೆ ನನಗನ್ನಿಸ್ತದೆ ಮೊದಲು ನಿಮಗೆ ಸಮಾಧಾನ ಕೊಡಬೇಕು. ಯಾವಾಗ ಸಮಾಧಾನ ಕೊಡ್ಬೇಕಂತ ಹೇಳಿದ್ರೆ, ಒಂದು ಯಾವುದೇ ಪದ್ಯ ಆಗಲಿ ಕಥೆ ಆಗಲಿ ಏನೇ ಬರೆದು ನೀವು ಬಿಟ್ಟ ಮೇಲೆ ಅದು ನಂದು ಅಲ್ಲ ಅಂತ ಕೂಡ ನೀವು ಓದಬೇಕು. ಈಗ ನಾನೇ ಒಂದು ಪದ್ಯ ಬರೆದೆ ಅಂತ ಇಟ್ಕೊಳ್ಳಿ, ಅದನ್ನು ಬರೆದಾದ ಮೇಲೆ ಅದರ ಮೇಲಿರುವಂತಹ ಮಮತ್ವದ ಮೋಹವನ್ನು ನಾವು ಕಳಚಿ ಇದು ನಂದಲ್ಲ, ಯಾರೋ ಅಬಕ XYZ ಬರೆದದ್ದು ಅಂತ ನಾನು ಓದಬೇಕು. ಆಗ ವಾ ಎಷ್ಟು ಚೆನ್ನಾಗಿ ಈ ಥೀಮ್ ಇದನ್ನ ಇದು ಮಾಡಿದಾರಲ್ಲ, ಇದಕ್ಕಿಂತ ಹೆಚ್ಚು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಬೇಕು. ಆಗ ಆ ಕವಿತೆ ನಿಮ್ಗೆ ನಿಜವಾಗ್ಲೂ ಸಮಾಧಾನ ಕೊಡ್ತದೆ. ಹಾಗೆ ಸಮಾಧಾನ ಕೊಟ್ಟ ನಂತರ ಅದು 4 ಜನರು ಕೈಗೆ ಹೋಗ್ಬೇಕು. ಈಗ ಒಂದು ಪೋಚುವಿ ಅಂತ ಒಬ್ಬ ಚೈನೀ ಪೋಯೆಟ್ ಇದ್ದ 7ನೇ ಶತಮಾನದಲ್ಲಿ, ಅವನು ಬರೆದ ಪ್ರತಿಯೊಂದು ಕವಿತೆಯನ್ನು ತನ್ನ ನೆರೆಮನೆಯ ಮುದುಕಿಗೆ ಓದಿ ತೋರಿಸ್ತಿದ್ದಂತೆ. ಅವಳು ವಾ ಚೆನ್ನಾಗಿದೆಯಪ್ಪ ಅಂತ ಹೇಳಿದಾಗ ಅವನದನ್ನು ಇದಕ್ಕೆ ಕಳಿಸ್ತಿದ್ದಂತೆ ವಿತರಣೆಗೆ. ಆ ಮುದುಕಿ ಅಪ್ರೂವಲ್ ಕೊಡಬೇಕು ಅಂಥದ್ದೊಂದು ಪದ್ಯ ಬರೆದ ನಾನು ಪೋಚುವಿಗೆ ಅಂದುಕೊಂಡು, ಪೋಚಿಯು ನೀನು ಬಂದೆಯಾ ಬಾ ಹೀಗೆ ಕೂತುಕೋ, ನನ್ನ ಕವಿತೆಗಳನ್ನು ಓದುವರಿಲ್ಲದಾಗೆ ನನ್ನ ಮನಸ್ಸೆನ್ನುತ್ತಿದೆ ಬಿಕೋ ಬಾ ಇಲ್ಲಿ ಕೂತುಕೋ. ಈ ನನ್ನ ಕವಿತೆಯಲ್ಲಿ ಏನು ಕಡಿಮೆ ಇದೆ ಹೇಳಿ ನೋಡೋಣ ನೀನು, ಆ ಮುದುಕಿ ಹೆಂಗೆ ಹೇಳ್ತಿದ್ಲಲ್ಲ ಹಾಗೆ ನೀನು ನನಗೆ ಹೇಳುವಂತ ಕೇಳುವಂಥದ್ದು ಒಂದು ಪದ್ಯ ಇದೆ. ಅಂದರೆ ಇಲ್ಲಿ ನಾನು ಬರೆದಂತಹ ಪದ್ಯ ಇನ್ನೊಬ್ಬರ ಮನಸ್ಸಿನ ಮೇಲೆ ಪರಿಣಾಮ ಆಗಬಹುದು ಹೇಗೆ ಅಂತ ನಾನೇ ಒಬ್ಬ ವಿಮರ್ಶಕನಾಗಿ ತೀರ್ಮಾನ ಮಾಡಿಕೊಳ್ಳುವಂಥ ಶಕ್ತಿ ಅನ್ನುವಂಥ ಒಂದು ಸ್ವಕಲ್ಪಿತ ವಿಮರ್ಶಕ ಶಕ್ತಿ ಅದರಲ್ಲಿ ನಮ್ಮಲ್ಲಿ ಇದ್ದರೆ
ಆ ಕವಿತೆಯಲ್ಲಿರುವಂಥ ಅವಗುಣಗಳನ್ನು ಕಡಿಮೆ ಮಾಡಿ ಆದಷ್ಟು ಆ ಪದ್ಯವನ್ನು ಪರಿಪೂರ್ಣವಾಗಿ ನಾವು ಪ್ರಕಟ ಮಾಡಲಿಕ್ಕೆ ಅಂದರೆ ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಅನೇಕ ಪದ್ಯಗಳು, ಬಾಲಸಾಕ್ಷಿ ಅಂತ ಒಂದು ಪದ್ಯ ಇದೆ. ಒಂದು ದಿನ ನಾನು ಶಾಲೆಯಲ್ಲಿ ಶಿಕ್ಷಕನಾಗಿದ್ದಾಗ ರಾತ್ರಿ ಕಂಡು ಕನಸು, ಪಕ್ಕದ ಚರಂಡಿಯಲ್ಲಿ ಭಾಳ ಸುಂದರವಾದಂಥ ಒಂದು ಮಗುವನ್ನು ಯಾರೋ ಕೊಂದು ಬಿಸಾಕಿದ್ದ ಕನಸು. ಆ ದಿವಸ ನಾನು ಇಡೀ ಸ್ಕೂಲ್ ಶಾಲೆಯಲ್ಲಿ ಒಂದು ಪಿರಿಯಡ್ ಕೂಡ ಮನಸ್ಸು ಒಟ್ಟು ಕಲಿಸಲಿಲ್ಲ. ಅದು ಅಷ್ಟು ಸುತ್ತಾ ಇತ್ತು ನನ್ನ ತಲೆಯಲ್ಲಿ, ಈ ಮಗುನ ಕೊಂದ್ರೆ ಯಾರು, ಯಾಕೆ ಕೊಂದರು, ಈ ಚರಂಡಿಯಲ್ಲಿ ಮಗು ಇಷ್ಟು ಸುಂದರವಾದಂಥ ಮಗು ಬಂದು ಬಿತ್ತಂಗೆ. ಅದರ ಮೇಲೆ ಒಂದು ಪದ್ಯ ಬರೆದು ನಾನು, ಬಾಲ ಸಾಕ್ಷಿ ಅಂತ. ಏನು ಕಾರಣ ಇರಬಹುದು? ಈಗ ಆ ಕನಸಿನಿಂದ ನನ್ನ ಮನಸ್ಸಿನ ಮೇಲೆ ಏನೋ ಒತ್ತಡ ನಿರ್ಮಾಣ ಆಗಿತ್ತಲ್ಲ, ಒಂದು ಭಾರ ಏನೋ ಕಲ್ಲು ಇಟ್ಟ ಹಾಗೆ ಎದೆ ಮೇಲೆ, ಅದು ಕಡಿಮೆ ಆದದ್ದು ಆ ಕವಿತೆ ಸುಂದರವಾಗಿ ಬಂತಲ್ಲ ಅನ್ನುವಂಥ ಸಮಾಧಾನದಿಂದ ನನ್ನ ಎದೆ ಹಗರಾಯಿತು. ಹೀಗೆ ನಮ್ಮ ಪ್ರತಿಯೊಂದು ಅಭಿವ್ಯಕ್ತಿ, ಒಂದು ಕವಿತೆಯ ಕತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಅನುಭವ ಒತ್ತಡ ತರ್ತದೆ, ಅದರಿಂದ ಮುಕ್ತರಾಗದೆ ನಿಮಗೆ ನಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಸಮಾಧಾನ ಬರಲಿಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಮನಸ್ಸಿನ ಮೇಲೆ ಇರುವಂಥ ಯಾವುದೋ ಒಂದು ಅನುಭವ, ನಿಮ್ಮ ಮನಸ್ಸಿನ ಮೇಲೆ ಏನು ಒತ್ತಡ ನಿಂದಿರ್ತದಲ್ಲ, ಆ ಪ್ರೆಷರು, ಅದು ಹೆಂಗೆ ಹೆಣ್ಮಕ್ಕಳು ಅಡುಗೆ ಮಾಡುವಾಗ ಮುಚ್ಚಡ ಮುಚ್ಚಿ ನೀರು ಕಾಯಿಸ್ತಾ ಇರ್ತಾರೆ, ಅದು ನೀರು ಕುದಿಯುವಂಥ ಹಂತಕ್ಕೆ ಬಂದಾಗ ಮುಚ್ಚಡನ್ನು ಹಾರ್ಲಿಕ್ಕೆ ಶುರು ಮಾಡ್ತದೆ, ಹೌದಾ? ಹಾಗೆ ನಿಮ್ಮ ಎದೆಯಲ್ಲಿ ಒಂದು ಅನುಭವ ಕುದಿಲಿಕ್ಕೆ ಶುರು ಮಾಡ್ತದಲ್ಲ, ಆಗ ಅದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಒಂದು ಒಳ್ಳೆಯ ಕಲಾಕೃತಿ ಕಾವ್ಯದಲ್ಲಿ, ಕಥೆಯಲ್ಲಿ, ಯಾವುದೋ ಸಾಹಿತ್ಯ ಪ್ರಕಾರದಲ್ಲಿ ಹುಟ್ಟಿ ಬಂದಾಗ ಆ ಅನುಭವಕ್ಕೆ ಮುಕ್ತಿ ಸಿಗ್ತದೆ. ಹಾಗೆ ನಿಮಗೆ ಸಮಾಧಾನಕರಕವಾದಂಥ ಅಭಿವ್ಯಕ್ತಿ ಪ್ರಾಪ್ತ ಆದಾಗ ನಿಮಗೆ ಸಮಾಧಾನ ಆಗ್ತದೆ. ಕಾವ್ಯದಲ್ಲಿ ಇಂಥದ್ದೇನೆ ಅಂತ ಹೇಳೋದು ಕಷ್ಟ. ಕೆಲವು ಕವಿತೆಗಳು ಸಮಾಧಾನ ತಂದಿರ್ತವೆ, ಇನ್ನು ಕೆಲವು ನಾನೇ ಬರೆದದ್ದಲ್ಲ ಅಂತ ನಾವು ಅದನ್ನು ಒಪ್ಪಿಕೊಂಡು ಅದನ್ನು ಮುದ್ರಣ ಮಾಡಿಬಿಟ್ಟಿರ್ತೇವೆ. ಅಷ್ಟೇ, ಅದು ನಿಮ್ಮ ಎಲ್ಲಿ ಹುಟ್ಟಿತೋ ಎಲ್ಲಿ ಮುಟ್ಟಿತೋ ಈ ಅನಂತ ದಾರಿ ಅನ್ನುವ ಕವನ ಬಹುಶಃ ನಿಮ್ಮ ಹೆಸರಿನ ಜೊತೆಗೆ ಒಂದು ರೀತಿಯಲ್ಲಿ ಅಂಟುಕೊಂಡಿದೆ ಅನಿಸ್ತದೆ ನನಗೆ. ಇಲ್ಲಿವರೆಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದಕ್ಕೆ ನಮಗೆ, ಎಲ್ಲಿ ಮುಟ್ಟಿತೋ ಎಲ್ಲಿ ಹುಟ್ಟಿತೋ ಈ ಅನಂತ ದಾರಿ, ಈಗಂತೂ ಟೊರೆಂಟೋ ತನಕ ಈ ದಾರಿ ಬಂದಿದೆ, ಇನ್ನು ಮುಂದೆ ಎಲ್ಲಿ ಹೋಗೋದು ನೋಡೋಣ.